ಇಲ್ಲ ಎಲ್ಲ ಮಾತಾಡ್ತಾ ಇದೀವಿ, ಕೆಲವು ಆಸೆ ಇದು ಸ್ವಾಭಾವಿಕ ರಾಜಕಾರಣದಲ್ಲಿ. ಈಗ ಎಲ್ಲರೂ ಕೂಡ ನಾವು ಅಕಾಮಿಡೇಟ್ ಮಾಡೋಕೆ ಆಗುದಿಲ್ಲ. ಪಾಲಿಟಿಕ್ಸ್ ಆಫ್ ಫುಲ್ ಶೇರಿಂಗ್ ಅಂಡ್ ಕೇರಿಂಗ್. ನಾನು ಕೆಲವರಿಗೆಲ್ಲ ಸರ್ಕಾರದ ನಾಮಿನೇಷನ್ಸ್ ಬರ್ತದೆ, ಕೌನ್ಸಿಲ್ಸ್ ಬರ್ತದೆ, ಚೇರ್ಮನ್ಗಳು ಬರ್ತದೆ, ಬೋರ್ಡ್ ಬರ್ತದೆ, ಕಾರ್ಪೊರೇಷನ್ ಬರ್ತದೆ. ಸೊ ಅದಕ್ಕೆಲ್ಲರೂ ಕೂಡ ನಾವು ಹೇಳ್ತಾ ಇದ್ದೀವಿ, ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ಅವರ ಆಕ್ರೋಶ, ಅವರ ಅಭಿಮಾನ, ಅವ್ರ ಕಾರ್ಯಕರ್ತರ ಅಭಿಮಾನ ತಪ್ಪೇನಿಲ್ಲ. 5-6 ವರ್ಷದಿಂದ ದುಡ್ದಿರ್ತಾರೆ, ಹೊಸಬ್ರನ್ನ ಸೇರಿಸ್ಕೊಂಡು ಕೊಟ್ಟಿರ್ತೀವಿ, ಇವೆಲ್ಲ ಬರ್ತದೆ. ಬಿ ಜೆ ಪಿಲೂ ಕೂಡ ಭಾಳ ಇನ್ನ ಅನೌನ್ಸ್ ಮಾಡ್ದೇನೆ ಮುಗಿಲದಂತ ಭಿನ್ನ ಮತ ಕೂಡ ನೀವೆಲ್ಲ ಮೀಟಿಂಗ್ಗಳೆಲ್ಲ ತಾವೆಲ್ಲ ಗಮನಿಸಿದ್ದೀರಿ. ಬೆಳಗಾವಿ ಇರ್ಬೋದು, ಬೇರೆ ಬೇರೆ ಕಡೆ ಎಲ್ಲ ನಡೀತಾ ಇರೋದು ಕೂಡ ತಮಗೆಲ್ಲ ಗೊತ್ತಿದೆ. ಸೊ ಎಲ್ಲ ಪಾರ್ಟಿಲೂ ನಡೀತಾ ಇದೆ. ಒಳ್ಳೆ ಇರ್ಲಿ ಪಾಪ, ತಪ್ಪೇನಿಲ್ಲ, ಚಾನ್ಸ್ ಸಿಕ್ಕರೆ ಯಾರು ಬಿಡ್ಬೇಕು, ಬಿಡಬಾರ್ದು ಅಂತ. ನೋಡಿಯಪ್ಪ, ನಿನ್ನೆ ಮೊನ್ನೆ ಗೋಪಾಲ್ ಸ್ವಾಮಿಯವರು ಸೇರಿಕೊಂಡ್ರು ಸಿಟ್ಟಿಂಗ್ ಎಮ್ ಎಲ್ ಎ. ಸಿಟ್ಟಿಂಗ್ ಎಮ್ ಎಲ್ ಎ ಕ್ಷೇತ್ರದಲ್ಲಿ ಇದ್ದವರು ಬಿಟ್ಟುಬಿಟ್ಟು ಬರ್ತಾ ಇದ್ದಾರೆ. ಕೆಲವು ಸಂದರ್ಭದಲ್ಲಿ ನಮ್ಮ ಪಕ್ಷಕ್ಕೆ ವಿನಬಿಲಿಟಿ ಇಸ್ ಇಂಪಾರ್ಟೆಂಟ್. ಸೊ ಆ ದೃಷ್ಟಿಯಿಂದ ನಾವೆಲ್ಲ ಕೆಲವೆಲ್ಲ ಗಮನದಲ್ಲಿ ಇಟ್ಕೊಂಡು ಅಂಥ ತೀರ್ಮಾನಗಳನ್ನು ಬೇರೆ ಪಾರ್ಟಿಯವರು ಮಾಡ್ತಾರೆ. ಈಗ ಅಲ್ಲೂ ಕೂಡ ಸಿಟ್ಟಿಂಗ್ ಶಾಸಕರು ಇದ್ದರು, ಈಗ ನಾವು ಕರ್ಕೊಂಡಿದ್ದೀವಿ, ನಮ್ಮ ಹೊಸಕೋಟೆ ಕ್ಯಾಂಡಿಡೇಟ್ ಕರ್ಕೊಂಡಿದ್ದೀವಿ ಅಲ್ಲಿ. ಈಗ ಮುಖ್ಯ ಇದು ನಿಮ್ಮ ಜಿಲ್ಲೆ ಬಣಕಾರ್ ಕರ್ಕೊಂಡಿದ್ದೀವಿ ಅಲ್ಲಿ. ಈಗ ನಮ್ಮ ಎಮ್ ಎಲ್ ಎ ಗೆದ್ದರು, ರೆಬೆಲ್ ಎಮ್ ಎಲ್ ಎ ನಿಂತ್ಕೊಂಡು ನಾವು ಅಲ್ಲಿ ಹೋದ್ರು ಮಸ್ಕಿಲಿ, ಈ ಕಡೆ ಗೆದ್ದರು. ವಿಶ್ವನಾಥ್ ದಡ ಬಿಟ್ಟರು, ಬಿ ಜೆ ಪಿಗೆ ಹೋದರು. ಈಗ ತಿರ್ಗಾ ಇವತ್ತು ಬೆಳಗ್ಗೆ ತಾನೇ ಭೇಟಿ ಮಾಡಿದ್ದೀನಿ, ಬಹುಶಃ 10ನೇ ತಾರೀಕು ಇವತ್ತೇ ತಾರೀಕು 10 ಸೋಮವಾರ ಶುಭ ಮುಹೂರ್ತ ಮಧ್ಯಾಹ್ನ ಎಚ್ ವಿಶ್ವನಾಥ್ ತಮ್ಮ ಮುಂದೆ ತಮ್ಮ ಅವರ ಹಾಸ್ಯಾಸ್ಪದವಾದಂಥ ಅವರ ಜ್ಞಾನ ಭಂಡಾರದ ಅವರ ಅನುಭವ, ಬಾಂಬೆ ಅನುಭವ ಕೂಡ ಅವ್ರ ಹತ್ರ ಚರ್ಚೆ ಮಾಡ್ಬೋದು ನೀವು. ಸೊ ಏನು ಬೇಕಾದ್ರೂ ನೀವೆಲ್ಲ ಕ್ವಶನ್ಸ್ನ ರೆಡಿ ಮಾಡ್ಕೊಳ್ಳಿ, ಅದು ನನಗೆ ಗೊತ್ತಿಲ್ಲ. ಅದವ್ರು ಸ್ವಂತ ಮೊನ್ನೆ ಅವರು ಪಶ್ಚಾತ್ತಿದ್ವೇನೋ ಅಲ್ಲಲ್ಲ ಪಶ್ಚಾತ್ತಾಪ ಸತ್ಯಾಗ್ರಹವನ್ನು ನಡೆಸಿದ್ದಾರೆ.